ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಬಿಸಿಲಿಂದ ಟ್ಯಾನ್ ಆಗಿರುತ್ತಲ್ಲ ಕೈ, ಅದನ್ನ ಹೇಗೆ ನಾವು ಮನೆಯಲ್ಲೇ ರಿಮೂವ್ ಮಾಡ್ಕೊಳ್ಬಹುದು ಅಂತ ತೋರಿಸ್ತೀನಿ. ನಾಲ್ಕೇ ನಾಲ್ಕು ವಸ್ತುಗಳಿಂದ ನಮ್ಮ ಟ್ಯಾನ್ ಆಗಿರೋಂಥ ಕೈನ ನಾವು ಮನೆಯಲ್ಲೇ ವೈಟ್ ಮಾಡ್ಕೊಳ್ಬಹುದು. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಏನೇನು ಬೇಕಂತ ಹೇಳ್ತೀವಿ, ಒಳಷ್ಟು ನಿಂಬೆಹಣ್ಣು ಸಾಕು. ಫ್ರೆಂಡ್ಸ್, ಈ ಹೋಮ್ ರೆಮಿಡಿಯನ್ನು ನೀವು ಕೈಯು ಮತ್ತು ಕಾಲ್ಗೆ ಹಚ್ಕೊಳ್ಬೋದು. ಫ್ರೆಂಡ್ಸ್, ಕಾಲ್ಗೂ ಹಚ್ಕೊಳ್ಬೋದು ಟ್ಯಾನ್ ಆಗಿದ್ರೆ. ನೋಡಿ, ಅರ್ಧದಷ್ಟು ನಿಂಬೆಹಣ್ಣು ತಗೊಂಡಿದ್ದೀನಿ, ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ರಿವೆನ್ಸಾ ಕಾಫಿ ಪೌಡರ್ ತಗೊಂಡಿದ್ದೀನಿ ಒಂದು ಪ್ಯಾಕು. ನೀವು ಯಾವಾಗ ಬೇಕಾದರೂ ಕಾಫಿ ಪೌಡರ್ನ ತಗೋಬೋದು. ಅಲೋವೆರಾ ಜೆಲ್, ಫ್ರೆಂಡ್ಸ್ ಇದು ನ್ಯಾಚುರಲ್ ಆಗಿ ಸಿಗುತ್ತಲ್ಲ, ಮನೆ ಹತ್ರ ಎಲ್ಲ ಬೆಳೆದಿರ್ತೀರಲ್ವಾ, ಅದಿದ್ರೆ ಅದು ತಗೊಳ್ಳಿ. ಅದಿಲ್ಲ ಅಂದರೆ ನಾನು ಪತಂಜಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ, ಇದನ್ನು ನೀವು ತಗೋ. ಫ್ರೆಂಡ್ಸ್, ನಾನು ಒಂದು ಬೌಲಿಗೆ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ತೀನಿ ನಾನು, ಸ್ವಲ್ಪ ಸಾಕು. ನಾನು ಒಂದೇ ಹ್ಯಾಂಡಿಗೆ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಹಾಕ್ತಿದ್ದೀನಿ ನಾನು ಇವಾಗ. ನೆಕ್ಸ್ಟ್ ಫ್ರೆಂಡ್ಸ್, ಅಲೋವೆರಾ ಜೆಲ್ ಇದನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಸಾಕು. ವಿಟಮಿನ್ ಇ ಕ್ಯಾಪ್ಸುಲ್ನ ಹಾಕ್ಕೊಳ್ತೀನಿ, ಒಂದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಫಂಕ್ಷನ್ ಇದ್ದಾಗ ಕೈ ಸ್ವಲ್ಪ ಬಿಸಿಲಿಂದ ಎಲ್ಲ ಕಪ್ಪಾಗಿರುತ್ತಲ್ವಾ, ಆವಾಗ ನೀವು ಈ ಥರ ಮಾಡ್ಕೊಳ್ಬೋದು. ಒಂದೇ ಸಾಕು ಕ್ಯಾಪ್ಸುಲು. ಫ್ರೆಂಡ್ಸ್, ನಾವು ಇವಾಗ ಇದನ್ನ ಈ ಥರ ನೀಟಾಗಿ ಕಲಸ್ಕೊಳ್ಬೇಕು. ಸ್ಮೆಲ್ ಘಮ ಬರ್ತಾ ಇದೆ, ಕಾಫಿ ಕುಡ್ದ ಹಾಗೆ ಫೀಲ್ ಆಗ್ತಿದೆ. ಫ್ರೆಂಡ್ಸ್, ಇವಾಗ ಇದನ್ನ ಹಚ್ಕೊಳ್ಬೇಕು, ಯಾವ ರೀತಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಇದನ್ನ ಹಚ್ಕೊಂಡು ತೋರಿಸ್ತೀನಿ, ಹಚ್ಕೊಳ್ಳಿ. ಇಂಥ ಹತ್ರ ಫುಲ್ಲು ಟ್ಯಾನ್ ಆಗಿರುತ್ತೆ ನೋಡಿ, ಅಲ್ಲೂ ಹಚ್ಕೋಬೋದು ನೀವು, ಫುಲ್ ಕೈಗೆ ಹಚ್ಕೋಬೋದು. ಫ್ರೆಂಡ್ಸ್, ನೀವು ಯಾವ ಕಾಫಿ ಪೌಡರ್ ಆದ್ರೂ ಯೂಸ್ ಮಾಡ್ಬೋದು. ಈ ಥರ ನೀಟಾಗಿ ಸ್ಕ್ರಬ್ ಥರ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್, ನಾನು ತೋರಿಸ್ತೀನಿ ನಿಮಗೆ. ಈ ಥರ ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ನೀವು. ಫ್ರೆಂಡ್ಸ್, ಇದು ನೋಡಿ, ನಿಂಬೆಹಣ್ಣು ಇರುತ್ತಲ್ವಾ, ಇದರಲ್ಲೇ ನೀವು ಈ ಥರ ನೀಟಾಗಿ ಮುಚ್ಕೊಳ್ಳಿ, ನೀಟಾಗಿ ಈ ಥರ. ಫ್ರೆಂಡ್ಸ್, ಈ ಥರ ನೀಟಾಗಿ ಹಚ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಸ್ಕಿನ್ ಟ್ಯಾನ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಲೆಮನ್ ಹಾಕಿರೋದ್ರಿಂದ ಸ್ವಲ್ಪ ಉರಿಯುತ್ತೆ, ಏನೂ ಆಗಲ್ಲ ಫ್ರೆಂಡ್ಸ್. ನೋಡಿ, ಇಂಥ ಹತ್ರನೂ ಟ್ಯಾನ್ ಆಗಿರುತ್ತೆ. ಈ ಥರ ನೀಟಾಗಿ ಉಚ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಡ್ರೈ ಆಗಲಿ, ಡ್ರೈ ಆದಮೇಲೆ ನಾನು ವಾಶ್ ಮಾಡ್ಕೊಂಬರ್ತೀನಿ. 5 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಬಿಡಬೇಕು, ಬಿಟ್ಟಮೇಲೆ ನಾನು ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಫ್ರೆಂಡ್ಸ್. ಈ ಕೈಗೆ ನಾನು ಹಚ್ಕೊಂಡಿಲ್ಲ, ಈ ಕೈಗೆ ಹಚ್ಕೊಂಡಿದ್ದೀನಿ, ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ ಫ್ರೆಂಡ್ಸ್. ಒಂದೇ ಸಲ ಹಚ್ಕೊಂಡ್ರೆ ಹೋಗೋದಿಲ್ಲ, ಅಟ್ಲೀಸ್ಟ್ ನೀವು ವಾರಕ್ಕೆ ಒಂದು ಸಲನಾದರೂ ಹಚ್ಕೊಳ್ತಾ ಬನ್ನಿ. ಹಚ್ಕೊಳ್ತಾ ಬಂದಾಗ ಅದು ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ಚಳಿಗಾಲ ಅಲ್ವಾ, ತುಂಬ ಬ್ಲ್ಯಾಕ್ ಆಗುತ್ತೆ ಫ್ರೆಂಡ್ಸ್ ಕೈ ಮುಖ. ಇದು ಡ್ರೈ ಆಗಿದೆ, ವಾಶ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ, ವಾಶ್ ಮಾಡ್ಕೊಂಬಂದೆ.
ಇವಾಗ ನಾನು ಒರೆಸ್ಕೊಳ್ತೀನಿ. ಈ ಥರ ಒರೆಸ್ಕೊಳ್ಳಿ, ನೋಡ್ಬೋದು ನೀವು. ಈ ಕೈನೂ ತೋರಿಸ್ತೀನಿ ನಾನು, ಒರೆಸ್ಕೊಂಡು ನೀಟಾಗಿ ತೋರಿಸ್ತೀನಿ. ನೋಡ್ಬೋದು ನೀವು, ಈ ಕೈ ಸ್ವಲ್ಪ ಡಾರ್ಕ್ ಕಾಣಿಸ್ತಿದೆ, ಈ ಕೈ ಸ್ವಲ್ಪ ಲೈಟ್ ಕಾಣಿಸ್ತಿದೆ. ಫ್ರೆಂಡ್ಸ್, ಈ ಹೋಮ್ ರೆಮಿಡಿನ ನೀವು ತುಂಬ ಟ್ಯಾನ್ ಆಗಿದ್ರೆ ವಾರದಲ್ಲಿ ಒಂದ್ಸಲ ಮಾಡಿ ಫ್ರೆಂಡ್ಸ್. ಇದರಿಂದ ಸೈಡ್ ಎಫೆಕ್ಟ್ ಅಂತ ಏನೂ ಇಲ್ಲ, ಯಾಕಂದರೆ ಎಲ್ಲ ಮನೇಲಿರುವಂಥ ಪದಾರ್ಥಗಳು. ವಿಟಮಿನ್ ಇ ಕ್ಯಾಪ್ಸುಲ್ ಒಂದು ತೊಗೊಂಬಂದ್ರೆ ಆಯಿತು, ನೀವು ಅಲೋವೆರಾ ಜೆಲ್ ಮನೇಲೇ ಇದ್ದರೆ ಅದನ್ನೇ ಹಾಕ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್.